ಬಸವ ಬಡವರ ನಿಧಿಯು, ಬಸವ ಮಳೆ ಬೆಳೆ ನಾಡೊಳಗೆ, ಬಸವನೇ ಸಗ್ಗ ಸೋಪಾನ. ನಿಜವಾಗಲೂ ಕೂಡ ಪ್ರಕೃತಿಯೇ ಪರಮಾತ್ಮ ಅಂತ ಹೇಳ್ತಾರೆ. ಈ ಪ್ರಕೃತಿಯನ್ನ ಪ್ರಶಾಂತವಾಗಿ ಬಳಸಿಕೊಂಡು ಮನುಷ್ಯ ಪ್ರಕೃತಿಯ ಮಧ್ಯದಲ್ಲಿ ಸಂಸ್ಕೃತಿಯ ಜೀವನವನ್ನು ಕಳೀಬೇಕು ಅನ್ನೋದು ಎಲ್ಲರ ಹಿರಿಯರ ಅನುಭವದ ವಿಚಾರ. ನಿಜವಾಗಲೂ ಈ ಸೃಷ್ಟಿ ಅದ್ಭುತವೇ. ಇದು ಎಷ್ಟು ಅದ್ಭುತ ಇದೆ, ಇದನ್ನು ಮಾಡಿದವರಾರು, ಇದರ ನಿರ್ಮಾಣ ಕರ್ತೃಗಳಾರು, ಇದರ ಬಗ್ಗೆ ಬಹಳ ದೊಡ್ಡ ಚಿಂತನೆಗಳು ಎಂದು ಮನುಷ್ಯ ತನ್ನ ಬುದ್ಧಿವಂತಿಕೆಯನ್ನು ಉಪಯೋಗ ಮಾಡಿ ಈ ಜಗತ್ತನ್ನು ನೋಡಲಿಕ್ಕೆ ಪ್ರಾರಂಭ ಮಾಡಿದ ಅಂದಿನಿಂದ 21ನೇ ಶತಮಾನದ ಈ ಕಂಪ್ಯೂಟರ್ ಪ್ರಪಂಚದಲ್ಲಿನೂ ಕೂಡ ಅದರ ಬಗ್ಗೆ ಬಹಳ ದೊಡ್ಡ ಚರ್ಚೆ, ವಿಚಾರ, ಸಂಶೋಧನೆಗಳು ನಿರಂತರ ನಡೀತಾ ಇದ್ದಾವೆ. 12ನೇ ಶತಮಾನದಲ್ಲಿ ಬಸವಣ್ಣನವರು ಕಣ್ಣಿಗೆ ಕಾಣುವಂತಹ ಈ ಸೃಷ್ಟಿಯನ್ನ, ಜಗತ್ತನ್ನ ನೋಡಿ ಅತ್ಯಂತ ಬೆರಗುಗೊಂಡು, ನಾವೆಲ್ಲ ವಿಚಾರ ಮಾಡುವಂತ ಒಂದು ಅರ್ಥಪೂರ್ಣವಾಗಿರುವಂತ ವಚನವನ್ನ ಅವರು ನುಡಿತಾರೆ. ಬಹಳ ಅಪರೂಪವಾಗಿರುವಂತ ಬಸವಣ್ಣನವರ ವಚನ, ಕೀಟಕ ಸೂತ್ರದ ನೂಲ ಗೂಡ ಮಾಡಿ, ಕೀಟಕ ಸೂತ್ರದ ನೂಲ ಗೂಡ ಮಾಡಿ ಸುತ್ತಿರ್ಪಂತೆ. ಬಹಳ ಸುಂದರವಾದ ಮುಂದಿನ ಮಾತುಗಳನ್ನು ನಾವೆಲ್ಲ ಕೇಳಬೇಕು. ರಾಟಿ ಇಲ್ಲ, ಹಂಜಿ ಮುನ್ನವೇ ಇಲ್ಲ, ನೂತವರಾರೋ, ಎಂತ ಬೆರಗಾಗುವಂತ ಉದಾಹರಣೆಯನ್ನು ಕೊಡ್ತಾರೆ ಬಸವಣ್ಣನವರು. ಕೀಟಕ ಸೂತ್ರದ ನೂಲ ಗೂಡ ಮಾಡಿ, ನಾವು ನೀವು ನೋಡುವಂತ ಜೇಡರ ಹುಳು ಬಹಳ ಸುಂದರವಾಗಿರುವಂತ ಬಲೆಯನ್ನು ಎಣೀತದೆ. ನಾವು ನೀವು ಬಹಳ ಚಿಕ್ಕ ಚಿಕ್ಕ ಬಲೆಯನ್ನು ನೋಡಿರಬಹುದು, ಆದರೆ ಸೃಷ್ಟಿಯೊಳಗ ಆ ಜೇಡರ ಹುಳು ಬಹಳ ಅದ್ಭುತವಾಗಿರುವಂತ ಬಲೆಯನ್ನು ಎಣೀತದೆ. ಎಂತ ಪರಿಕಲ್ಪನೆಯನ್ನು ಕೊಡ್ತಾರೆ ನೋಡಿ ಬಸವಣ್ಣನವರು. ಕಾರಣ, ಅವರೆಲ್ಲ ಜಗತ್ತಿನ ನಿಜವಾದ ಸತ್ಯವನ್ನ ಅರ್ಥೈಸಿಕೊಂಡು ಶಿವನ ಸಾಕ್ಷಾತ್ಕಾರವನ್ನ ಈ ಸೃಷ್ಟಿಯೊಳಗೆ ಮಾಡಿಕೊಂಡವರು. ಹಾಗಾಗಿ ಇಷ್ಟು ಅದ್ಭುತವಾಗಿ ಅವರು ಚಿಂತನವನ್ನು ಮಾಡ್ತಾರೆ. ಆ ಜೇಡರ ಹುಳು ಸುಂದರವಾಗಿರುವಂತ ಬಲೆಯನ್ನು ಎಣೆದಿರ್ತದೆ. ಬಹಳ ವಿಶಾಲವಾಗಿರುವಂತ ಬಲೆ ಅದು, ಮಧ್ಯದೊಳಗೆ ತಾನಿರ್ತದೆ, ಎಲ್ಲಾ ಕಡೆನೂ ಕೂಡ ಎಣದಿರ್ತದೆ. ಆದರೆ ಆ ಬಲೆಯನ್ನೇನು ಆ ಕೀಟಕ ಅಪರೂಪದ ಎಳೆ ಎಳೆಯಾಗಿರುವಂತ ಸೂತ್ರಗಳಿಂದ ಎಣದಿದೆಯಲ್ಲ, ಅದಕ್ಕೆ ರಾಟಿ ಇಲ್ಲ, ಹಂಜಿ ಮುನ್ನವೇ ಇಲ್ಲ. ಎಷ್ಟು ಅದ್ಭುತ ಅಲ್ಲ. ನಾವು ನೂಲು ರೆಡಿ ಮಾಡಬೇಕು ಅಂದ್ರ ರಾಟಿ ಕಂಡಿಡಿದೀವಿ, ಅದಕ್ಕೆ ನೂಲು ಹಂಜಿ ಉಪಯೋಗ ಮಾಡ್ತೀವಿ. ಬಸವಣ್ಣನವರಂತಾರೆ, ಆ ಕೀಟಕದ ಬಳಿ ರಾಟಿ ಇಲ್ಲ, ಹಂಜಿ ಮುನ್ನವೇ ಇಲ್ಲ, ನೂತವರಾರೋ, ಅದನ್ನ ಹೆಂಗ್ ಎಣೀತದು? ಒಂದು ಇಂಚಿಂಚಾಗಿ 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 ತನ್ನದೇ ಆಗಿರುವಂತ ಒಂದು ಆಕಾರವನ್ನು ಕೊಟ್ಟಿರ್ತದ. ಒಂದು ಎಳೆ ಮುಗಿದ ಮೇಲೆ ಮುಂದಿನ ಎಳೆಗೆ ಅಂತರವೇ ಇರೋದಿಲ್ಲ. ಅದರ ಮೇಜರ್ಮೆಂಟ್ ಏನು, ಅದರ ಅಳತಿ ಏನು, ಅದರ ಸ್ಕೇಲ್ ಏನು, ವಿಚಾರ ಮಾಡುವಂತ. ಸುಮ್ಮನೆ ಈ ಸೃಷ್ಟಿಯನ್ನ ಭಾವ ತುಂಬಿ ಕಣ್ ತುಂಬಿ ನೋಡಬೇಕು. ಈ ಸೃಷ್ಟಿಯೊಳಗ ಆನಂದವಾಗುವಂತ ಪ್ರಸಂಗಗಳು ನಮಗೆಲ್ಲ ಗೋಚರವಾಗ್ತಾವೆ. ಅಪ್ಪ ಅವರಂತಾರೆ, ರಾ
ಹಂಜಿ ಮುನ್ನವೇ ಇಲ್ಲ, ನೂತವರಾರೋ? ಯಾರು ಅದನ್ನು ನೂತವರು? ಯಾರು ಅದನ್ನು ನಿರ್ಮಾಣ ಮಾಡಿದವರು? ಬಹಳ ಮುಂದುವರಿತಾ ಹೇಳ್ತಾರೆ, ತನ್ನೊಡಲ ನೂಲ ತೆಗೆದು, ಆ ಕೀಟಕ ತನ್ನೊಡಲ ನೂಲ ತೆಗೆದು ಪಸರಿಸಿ ತನ್ನೊಳಗೇನೋ ಒಂದು ರಸ ಉತ್ಪತ್ತಿ ಆಗ್ತದ, ಆ ರಸವನ್ನೇ ಎಳೆಯಾಗಿ ಮಾಡಿಕೊಂಡು ನೂಲಾಗಿ ಮಾಡಿಕೊಂಡು ಅದನ್ನ ಪಸರಿಸಿ ಅದನ್ನ ವಿಶಾಲಗೊಳಿಸಿ ಸುಂದರವಾಗಿರುವಂತ ಜೇಡರ ಬಲೆ ಅದು ನಿರ್ಮಾಣ ಆಗ್ಯದ, ನಿರ್ಮಾಣ ಆಗ್ಯದ, ಪಸರಿಸಿ ಅದರೊಳಗೆ ಪ್ರೀತಿಯಿಂದ ಓಲಾಡಿ. ಎರಡ್ ಚಂದ ಹೇಳ್ತಾರೆ ಬಸವಣ್ಣವ್ರು, ಅದರೊಳಗೆ ಅದು ಪ್ರೀತಿಯಿಂದ ಓಲಾಡ್ತದ, ತೇಲಾಡ್ತದ, ಆನಂದ ಪಡ್ತದ, ಖುಷಿ ಪಡ್ತದ. ಒಂದು ಜೇಡರ ಹುಳು ಕೀಟಕ, ಅದರೊಳಗೆ ಪ್ರೀತಿಯಿಂದ ಓಲಾಡಿ ತನ್ನೊಳಗದ ಮಡಗಿಸಿಕೊಂಬಂತೆ ತನ್ನಿಂದಾದ ಜಗವ ತನ್ನೊಳಗೆ ಅಡಗಿಸಿಕೊಳ್ಳಬಲ್ಲ ಕೂಡಲ ಸಂಗಮ ದೇವ. ಏನು ಅದ್ಭುತ! ಅದು ಹೊರಗೆ ತೆಗೆದದ, ಬಲಿ ಅಣದದ, ಅದರೊಳಗೆ ಓಲಾಡ್ತದ, ತನಗೆ ಬೇಡ ಆತು ಅಂದ್ರ ಅದನ್ನೆಲ್ಲ ತನ್ನೊಳಗೆ ಮತ್ತೆ ಐಕ್ಯ ಹೆಂಗ್ ಮಾಡಿಕೊಳ್ತದಲ್ಲ, ಹಂಗ ಈ ಪ್ರಕೃತಿಯನ್ನ ನಿರ್ಮಾಣ ಮಾಡಿರುವಂತ ಒಂದು ಸತ್ಯ ವಸ್ತು ಅನ್ನೋದೇನಿದೆಯಲ್ಲ, ಅದಕ್ಕೆ ವಿಜ್ಞಾನಿಗಳು ಎನರ್ಜಿ ಅಂತ ಕರೀತಾರಲ್ಲ, ಅಂತ ಅದ್ಭುತವಾಗಿರುವಂತ ಕೂಡಲ ಸಂಗಮ ದೇವ ಶಿವ ಪರಮಾತ್ಮ ಇದನ್ನ ಲೀಲಾಜಾಲವಾಗಿ ಸತ್ಯಂ ಶಿವಂ ಸುಂದರಂ ಅನ್ನುವಂತ ಈ ಅದ್ಭುತವಾದ ಜಗತ್ತನ್ನ ನಿರ್ಮಾಣ ಮಾಡಿ ಇದರೊಳಗೆ ಅನಂತವಾಗಿರುವಂತ ಲೀಲೆಗಳ ಮೂಲಕ ಆಟವನ್ನ ಆಡಿ ಓಲಾಡಿ ಒಂದು ದಿನ ತನಗೆ ಬ್ಯಾಡನಿಸ್ತು ಅಂದ್ರ ಆ ಜೇಡರ ಹುಳು ತನ್ನೊಳಗೆ ಹೆಂಗ ಐಕ್ಯ ಮಾಡಿಕೊಳ್ತದ, ಅವನೇ ಇದನ್ನ ಐಕ್ಯ ಮಾಡಿಕೊಳ್ಬೇಕೇ ವಿನಃ ಪಂಚಾಂಗ ಹೇಳೋರು ಹೇಳಿದ ಕೂಡ ಇದೇನೋ ಐಕ್ಯ ಆಗಿ ಹೋಗಲ್ಲ. ಬಹಳ ವರ್ಷಗಳಿಂದ ಹೇಳ್ಕೋತಾ ಬಂದಾರ, ನಾವು ನೀವು ಸಣ್ಣವರು ಇದ್ದೀವಿ ಯಾವಾಗಲಿಂದ ಹೇಳ್ಯಾರ, ಪ್ರಳಯ ಆಗ್ತದ, ಪ್ರಳಯ ಆಗ್ತದ, ಮುಗದೇ ಹೋಗ್ತದ, ಎಷ್ಟೋ ಮಂದಿ ಬೆಳತನ ನಿದ್ದೆ ಮಾಡಲಿಲ್ಲ, ರೋಡ್ನ್ಯಾಗ ಬಂದು ನಿಂತಿದ್ದು, ಪ್ರಳಯ ಆದ್ರೆ ಹೋಗೋದು ಏನ್, ನೀವು ಮನೆ ಬಿಟ್ಟು ಹೊರಗೆ ಬಂದ್ಗಳೇ ನೀವು ಉಳ್ದ ಬಿಡ್ತೀರೇನು? ಹೋಗೋರಿದ್ರೆ ಟೋಟಲಿ ಪ್ಯಾಕೇಜ್, ಒಂದು ಸಲ ಒಟ್ಟು ಕೂಡಿ ಹೋಗೇ ಬಿಡೋದ ಕಡೆ, ಅವ ಆರಾಮ ಇರ್ರಿ ಅಂತ ಬಿಟ್ಟ ಅಂದ್ರೆ ತಣ್ಣಗಿರೋದು. ಇವೆರಡೂ ನಮ್ಮ ಕೈ ಹೋಗದವೇನು? ಬಸವಣ್ಣನವರು ಹೇಳ್ತಾರೆ, ನೀ ಹುಟ್ಟಿಸಿದಲ್ಲಿ ಹುಟ್ಟದೆ, ನೀ ಕೊಂದಲ್ಲಿ ಸಾಯದೆ ಎನ್ನ ವಶವೇ ಅಯ್ಯ. ನಮ್ಮ ಕೈಯೊಳಗದ ಏನದು? ಎಂತ ಅದ್ಭುತವಾದ ಸೃಷ್ಟಿಯನ್ನ ನೋಡಿ ಬೆರಗಾಗಿ ಈ ಸೃಷ್ಟಿಯ ಮೂಲ ಸತ್ಯದ ವಿಚಾರವನ್ನ ಬಸವಣ್ಣನವರು ನಮಗೆ ತಿಳಿಸ್ತಾರೆ. ನಿಜವಾಗ್ಲೂ ಕೂಡ ಬಹಳ ಅಪರೂಪ ಇದು. ಸರ್ವಜ್ಞ, ನಾಡನ್ನೆಲ್ಲ ಸುತ್ತಿದ ಮಹಾನುಭಾವ, ಪುಣ್ಯಾತ್ಮ, ಯಾವುದನ್ನು ಹೇಳದೆ ಬಿಡಲೇ ಇಲ್ಲ. ಬಹಳ ಅಪರೂಪವಾಗಿರುವಂತ ವಿಚಾರವನ್ನು ಹೇಳ್ತಾನೆ. ಈ ಸೃಷ್ಟಿಯೊಳಗಿರುವಂತ ಅದ್ಭುತಗಳನ್ನು ನಮಗೆ ಪರಿಚಯ ಮಾಡಿಸ್ತಾನೆ. ಅವರು ಹೇಳುವಾಗ ಮೈಕೈ ಝುಮ್ ಅಂತದೆ, ಏನು ಅದ್ಭುತ ಅದು. ಸರ್ವಜ್ಞ ಹೇಳ್ತಾನೆ, ಇಂಗಿನೊಳು ನಾಥವನು, ತೆಂಗಿನೊಳಗೆ ಎಳೆನೀರ, ಭೃಂಗ ಕೋಗಿಲೆಯ ಕಂಠಗಳು, ಗಾಯನವನ್ನು ತುಂಬಿದವರಾರು ಸರ್ವಜ್ಞ. ಎರಡ್ ಚಂದ ಹೇಳ್ತಾನೆ ನೋಡಿ, ಇಂಗಿನೊಳು ನಾಥವನು, ಇಂಗು ವಿಶೇಷ ಮೈಸೂರು ಬೆಂಗಳೂರು ಪ್ರಾಂತ್ಯದೊಳಗೆ ಹೆಚ್ಚಿಗೆ ಬಳಸ್ತಾರೆ, ನಮ್ಮ ಕಡೆ ಕಡಿಮೆ, ಆದರೂ ಇಂಗು ಬಹಳ ಅಪರೂಪ, ಬಹಳ ಅಪರೂಪವಾಗಿರುವಂತ ಇಂಗು. ಸರ್ವಜ್ಞ ಹೇಳ್ತಾನೆ, ಇಂಗಿನೊಳು ನಾಥ ವಾಸನೆ ಬಹಳ ಅಪರೂಪ ಅದು ಅಡುಗೆಗೆ. ತೆಂಗಿನೊಳಗೆ ಎಳೆ ನೀರ, ಏನು ತೆಂಗು ಇದೆ ಆ ತೆಂಗಿನೊಳಗ ಎಳೆನೀರು, ಭೃಂಗ ಕೋಗಿಲೆಯ ಕಂಠದೊಳಗೆ ಗಾಯನವನು ತುಂಬಿದವರಾರು. ಕೇಳ್ತಾನ ನಮ್ಮನ್ನೆಲ್ಲ, ಏನ್ ನಾವು ತುಂಬಿವೇನ್, ಏನ್ ನಮ್ಮ ವಿಜ್ಞಾನ ತುಂಬಿದ, ಏನು
ಹಿಂಗಿನೊಳಗೆ ವಾಸನೆ, ತೆಂಗಿನೊಳಗೆ ಎಳೆನೀರು, ಎಷ್ಟು ಚಲೋ. ನಾವು ಅದನ್ನು ಸಸಿ ಇದ್ದಾಗ ತಂದು ಪ್ರೀತಿಯಿಂದ ಮೂರ್ನಾಲ್ಕು ವರ್ಷ ಅದಕ್ಕೆ ನೀರು ಬಿಟ್ಟು ನೀರು ಬಿಟ್ಟು ನೀರು ಬಿಟ್ಟು ಬೆಳೆಸ್ತೀವಿ ಬೆಳೆಸ್ತೀವಿ ಬೆಳೆಸ್ತೀವಿ. ಅದು ಬೆಳೆಸಿದ ಮೇಲೆ ಆ ತೆಂಗಿನ ಮರ ವಿಚಾರ ಮಾಡ್ತದ, ಇವರು ನನ್ನನ್ನು ಬಹಳ ಪ್ರೀತಿಯಿಂದ ಕಾಪಾಡ್ಯಾರ, ಇವರು ಋಣ ಇಟ್ಕೋಬಾರದು ಅಂಥೇಳಿ ತಿರುಗಿ ಎಳೆನೀರಿನ ತೆಂಗಿನ ಕಾಯಿಯನ್ನು ಕೊಟ್ಟು ನಮ್ಮ ಉಪಕಾರ ತೀರಿಸ್ತದ ಒಂದು ಗಿಡದಂಥ ತೆಂಗಿನ ಗಿಡ. ವಿಚಾರ ಮಾಡುವ ಮಾತುಗಳು. ನಾವೇನು ಅದಕ್ಕೆ ಮಿನರಲ್ ವಾಟರ್ ಕೊಟ್ಟಿಲ್ಲ, ಅದಕ್ಕೇನು ಚಲೋ. ಈಗೇನು ಡ್ರಿಂಕಿಂಗ್ ವಾಟರ್ ಬಂದದಲ್ಲ, ಎಲ್ಲರೂ ಫಿಲ್ಟರ್ ಇದ್ದ ನೀರ ಕುಡಿತೀವಿ ಈಗ ನಾವು. ಆದರೂ ಜಡ್ ಬಿಟ್ಟಿಲ್ಲ ಯಾರಿಗೂ. ಹಿಂದಕ್ಕೆ ನಮ್ಮ ಮಂದಿ ಕೆರೆಯನೂ ಹಳ್ಳದನೂ ದನ ಕಾಯಲ್ಲೋ ಕುಡಿತಿದ್ದು, ಎಷ್ಟು ಆರಾಮಿದ್ದು ಅವೆಲ್ಲ. ನಾವು ಸೋಸ್ಕೊಂಡು ಸೋಸ್ಕೊಂಡು ಕುಡಿತೀವಿ, ದಿನ ಕುಡಿದ್ರು ಜಡ್ ಬಿಟ್ಟೇ ಇಲ್ಲ. ಎಷ್ಟು ವಿಚಿತ್ರ ಅಲ್ಲ, ಎಷ್ಟು ಕೆಡಿಸ್ಕೊಂಡಿವಿ ಎಲ್ಲ ಪ್ರಕೃತಿಯನ್ನ. ನಮಗೆ ನಾವೇ ಪ್ರಾಮಾಣಿಕವಾಗಿ ವಿಚಾರ ಮಾಡೋಣ. ಅದಕ್ಕೆ ನಾವೇನು ತಿಳಿನೀರು ಬಿಟ್ಟಿಲ್ಲ, ಎಳೆನೀರು ಬಿಟ್ಟಿಲ್ಲ, ಮಿನರಲ್ ವಾಟರ್ ಬಿಟ್ಟಿಲ್ಲ, ಶುದ್ಧವಾದ ನೀರನ್ನು ಬಿಟ್ಟಿಲ್ಲ, ಸಿಹಿ ನೀರನ್ನು ಬಿಟ್ಟಿಲ್ಲ. ಸುಮ್ಮನೆ ಬಟ್ಟೆ ತೊಳೆದ ನೀರು, ಮುಸುರೆ ನೀರು, ಬತ್ಸಲದ ನೀರು, ಕೆಲವರು ಹೋಗಂಗ ಮಾಡಿರ್ತಾರೆ ಹಿತ್ತಲದಾಗ ಅಥವಾ ಮುಂದ ನಾ ಗಿಡ ಆಗಿರ್ತಾರೆ ತೆಂಗಿನ. ಅಟ್ಟೆಲ್ಲ ಹೊಲಸು ನೀರು ಬಿಟ್ಟರೂ ಕೂಡ ಅದಕ್ಕೆಷ್ಟು ದೊಡ್ಡ ಗುಣ ಅದ ಸೃಷ್ಟಿಯೊಳಗಂದ್ರ, ಇವ್ರು ನನಗ ಮುಸುರಿ ನೀರು ಕುಡಿಸ್ಯಾರ, ಇವ್ರು ನನಗ ಬತ್ಸಲ್ ನೀರು ಕುಡಿಸ್ಯಾರ, ಇವ್ರು ನನಗ ಬಟ್ಟೆ ತೊಳೆದ ನೀರು ಕುಡಿಸ್ಯಾರ ಅಂತ ತಿರುಗಿ ತನ್ನೊಳಗೆ ಅದನ್ನ ತುಂಬಿಕೊಂಡು ನಮಗ್ ಕುಡಿಸಿದ್ರೆ ಹೆಂಗಿತ್ತು, ನಮಗ ಕುಡಿಸಿದ್ರೆ ಹೆಂಗಿತ್ತು ವಿಚಾರ ಮಾಡಿ. ಎನರ್ಜಿ ಕಡಿಮೆ ಆಯ್ತು ಅಂದ್ರೆ ಡಾಕ್ಟರ್ ಹೇಳ್ತಾರ, ಮೇಲೆ ಕೆಳಗ ಒಂದ್ 8-10 ಸಲ ಜಾಡಿಸ್ಯಾದ ಅಂದ್ರ ಕುಡಿಸ್ರಿ ಎಳ್ನೀರು. ನೋಡ್ರಿ ಅದು ಜಾಡಿಸಿದ್ದೆಲ್ಲ ಲೆವೆಲ್ ಆಗ್ತದೆ. ಎನರ್ಜಿ ಎನರ್ಜಿ ಎನರ್ಜಿ, ಗ್ಲುಕೋಸ್ ವಾಟರ್ ಪವರ್, ಎಷ್ಟು ಅದ್ಭುತ ಅಲ್ಲ. ತೆಂಗಿನೊಳಗೆಲೆ ನೀರ ಭೃಂಗ ಕೋಗಿಲೆಯ ಕಂಠದೊಳಗೆ ದುಂಬಿ ಭೃಂಗ ನೋಡ್ರಿ. ಅದು ಭೃಂಗ ಹೆಂಗ ಗುಯ್ ಅಂತದಲ್ಲ, ಹಂಗಿಲ್ಲಿ ಮಗ್ಗಲ ಹಚ್ಕೊಂಡು ಕೂತಾರ ನೋಡ್ರಿ. ಇದು ಭೃಂಗ ಕೇಳುತ್ತೇನು, ಸೈಲೆಂಟ್ ಆಗಿ ಕೇಳ್ರಿ, ಒಂದು ಒಂದು ಕ್ಷಣ ಕೇಳ್ರಿ, ಕೇಳುತ್ತದು ಕೇಳುತ್ತ. ಹೂವರ ಅನ್ರಿ ಇಲ್ಲರ ಅನ್ರಿ, ಗಪ್ಪ ಕೂತ್ರ ಹೆಂಗ, ಅದಿರೋ ಹೋಗಿರೋ ಅನ್ಬೇಕು ನಾವು. ಕೇಳುತ್ತಲ್ಲ, ಹಾ ಉಲ್ಲಾಸವಾಗಿರ್ರಿ, ಆನಂದವಾಗಿರ್ರಿ, ಕೇಳಿಸ್ತ ಅಂತ ಹೇಳಕ್ ಸಹಿತ ಗಪ್ಪ ಅಂದ್ರೆ ಹೆಂಗ. ಜೀವನದಾಗ ಕುಂದ್ರದೈತಿ ಒಂದ್ಸಲ ಗಪ್ಪನ ಜಗತ್ತ ಮಾತಾಡ್ತಿರ್ತದ, ಇದು ಗಪ್ಪನ ಕೂತಿರ್ತದ. ಅಪ್ಪ ಅವ್ರು ಬಂದ್ರು ನೋಡು, ಗೌಡ್ರು ಬಂದ್ರು ನೋಡು, ಸಾಹುಕಾರ ಬಂದ್ರು ನೋಡು, ಅವ್ರು ಬಂದ್ರು ನೋಡು, ಇವ್ರು ಬಂದ್ರು ನೋಡು, ಗೌಡ್ರ ನೀವರ ಮಾತಾಡ್ಸಿ ಅಂತಿರ್ತಾರ. ಹಳೋ ಮುಂದೆ ಬಹಳ ಚಂದ ಅದು, ಗಪ್ಪನ ಕೂತಿರ್ತದ. ಅವ ಕುಂದ್ರದ ಅದ ಅದ, ನಾನು ಕುಂದಿರ್ಬೇಕು ನೀವು ಕುಂದಿರ್ಬೇಕು ಅಲ್ಲಿ ಅಂದ್ರೆ ನಡೆಯಂಗಿಲ್ಲ. ಏ ಬಾಳ ಕಡೆ ನಾ ಪ್ರವಚನ ಹೇಳಿ ನೀನು ಕುಂದಿರಂಗಿಲ್ಲ ಅಂದ್ರೆ ಹೆಂಗ ಕುಂದರಿಸ್ತದ ಒಂದಿನ. ಎಷ್ಟು ಮಾತಾಡ್ತಿದ್ದೆಲ್ಲ ಕುಂದ್ರ ತಾಣಗಂತದ್ದು, ಎಷ್ಟು ಮಾತಾಡ್ತಿದ್ದೆಲ್ಲ, ತಾಸ 2 ತಾಸ 3 ತಾಸ ಜಿಗದು ಜಿಗದು 30 ವರ್ಷಗಟ್ಲೆ ಮಾತಾಡಿದೆಲ್ಲ ಕುಂದ್ರ ತಾಣಗ ಕುಂದರಿಸ್ತದ ಅದು ಒಂದಿನ. ಅದು ಭೃಂಗ ದುಂಬಿ, ಅದರೊಳಗ ಈ ಮಧುರವಾದ ಸ್ವರವನ್ನ ಗಾಯನವನ್ನ ನಾದವನ್ನ ಯಾರು ತುಂಬಿದರು, ಕೋಗಿಲೆಯ ಕಂಠದಳು. ಕೋಯಲ್ ಬೋಲೆ ಕುಹು ಕುಹು, ಅದು ಕೋಗಿಲೆ ಸುಸ್ವರದೊಳಗ ಪಂಚಮ ಸ್ವರದೊಳಗ ಬಹಳ ಇಂಚರವಾಗಿ ಹಾಡ್ತದ. ಅಲ್ಲವರು ಸಹಿತ ನೋಡಿ ಆನಂದ ಪಡ್ತಾರ, ಎತ್ತಣ ಮಾಮರ ಎತ್ತಣ ಕೋಗಿಲೆ ಎತ್ತಣಿಂದೆತ್ತ ಸಂಬಂಧವಯ್ಯ. ನಿಸರ್ಗದ ಸತ್ಯಗಳನ್ನೇ ನಮ್ಮ ಶರಣರು ಕಂಡು ಅಚ್ಚರಿ ಪಟ್ಟಾರ, ಅದನ್ನ ಬದುಕಿನ ಸತ್ಯ ದರ್ಶನವಾಗಿ ಬಳಸ್ಕೊಂಡಾರ. ಈ ಜಗತ್ತೇ ಒಂದು ಮಿರಾಕಲ್, ಬಹಳ ಅದ್ಭುತ ಅಚ್ಚರಿ ಇದು. ಆದ್ರೆ ನೋಡುವವರ ದೃಷ್ಟಿಯೊಳಗ ಇದೆಲ್ಲ ಕಾಣಿಸ್ತು, ನಮಗ ಹಂಗನ್ಸೇ ಇಲ್ಲಲ್ಲ. ನಾವೆಂದೂ ತಲೆನ ಕೆಡಿಸ್ಕೊಳ್ಳಲ್ಲ. ಜಗತ್ತಂದ್ರೆ ನಮ್ದೇನ್ 4 ಗ್ವಾಡಿ ಮನಿ ಅದ ಒಳಗ ಜಗತ್ತ,
ಇದು ಬಿಟ್ಟರೆ ಇನ್ನೊಂದಿಲ್ಲ ಅನ್ನೋರು ನಾವೆಲ್ಲ. ಯಾಕೆಂದರೆ ನಮ್ಮ ದೃಷ್ಟಿಗಳೆಲ್ಲ ಸ್ವಾರ್ಥಪರವಾಗಿರುವಂಥ ದೃಷ್ಟಿ ನೋಡಿ. ಅದರೊಳಗೆ ಗಾಯನವನ್ನು ತುಂಬಿದವರಾರು? ನಮಗೆ ಚಿಂತನಕ್ಕೆ ಹಚ್ಚಿದರು ಸರ್ವಜ್ಞ. ನವಿಲಿನೊಳು ಚಿತ್ರವನು, ಗಗನದೊಳು ವಿಚಿತ್ರವನು. ನವಿಲಿನೊಳು ಚಿತ್ರವನು, ಗಗನದೊಳು ವಿಚಿತ್ರವನು. ಪತ್ರಿ ಪುಷ್ಪಗಳು ವಿವಿಧ ವರ್ಣವನ್ನು ತುಂಬಿದವರಾರೋ ಸರ್ವಜ್ಞ. ನವಿಲು ನಮ್ಮ ರಾಷ್ಟ್ರ ಪಕ್ಷಿ. ಅದು ಹಿಂಗ ಗರಿಬಿಚ್ಚಿ ಕುಣಿಯುವಾಗ ನೋಡ್ಬೇಕು ಏನ್ ಅದ್ಭುತವಾಗಿರುವಂತ ರಂಗು ರಂಗಿನ ಆ ಬಣ್ಣಗಳನ್ನ, ಏನು ಆನಂದ ಅನಿಸ್ತದೆ. ಆ ನವಿಲಿನೊಳಗೆ ಎಷ್ಟು ಅದ್ಭುತ ಅಚ್ಚರಿ ಪಡುವಂತ ಬಣ್ಣಗಳನ್ನು ಕಾಣ್ತೇವೆಯೋ ಹಾಗೆ ಗಗನದೊಳಗೆ ವಿಚಿತ್ರ ಅಂತಾನೆ ಸರ್ವಜ್ಞ. ನವಿಲಿನೊಳಗೆ ಚಿತ್ರವನ್ನು ಕಾಣ್ತೇವೆ, ಗಗನದೊಳಗೆ ವಿಚಿತ್ರವನ್ನು ಕಾಣ್ತೇವೆ. ಮೇಲ್ಭಾಗದಲ್ಲಿ ಹೊದಿಕೆಯಾಗಿ ನಿಂತಿರುವಂತ ಆಕಾಶ ಗಗನ, ಏನು ಅದ್ಭುತ ಅದು. ಅದರೊಳಗೆ ಎಲ್ಲ ಅದ, ಏನಿಲ್ಲ, ಏನೆಲ್ಲ ಅದ, ಸೂರ್ಯ ಚಂದಿರ ನಕ್ಷತ್ರಗಳು ಉಲ್ಕೆಗಳು ಗ್ರಹಗಳು ಗುಡುಗು ಸಿಡಿಲು ಮಿಂಚು ಅಪರೂಪವಾಗಿರುವಂತ ಮೇಘಗಳು, ಏನಿಲ್ಲ ಹೇಳಿ. ವಿಜ್ಞಾನ ಏನನ್ನ ವಿಚಾರ ಮಾಡಿ ಹೇಳದ ಅಷ್ಟು ಪ್ರಮಾಣದೊಳಗೆ ನಮಗೂ ನಿಮಗೂ ಗೊತ್ತದ. ಅದರ ಆಚೆಯ ಸತ್ಯ ನಮಗೂ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ. ಗೊತ್ತದೇನು? ಗೊತ್ತಿಲ್ಲ. ಅದಕ್ಕೆ ಅಪ್ಪ ಅವರು ವಚನವನ್ನ ಹೇಳುವಾಗ ಬಸವಣ್ಣನವರಂತಾರ, ಅವನ ಇರು ಹೇಗಿದೆ ಅಂದ್ರೆ ಜಾಗದಾಗಲ್ಲ. ಈ ಜಗತ್ತು ಎಷ್ಟು ವಿಶಾಲವಾಗಿದೆ ಅಷ್ಟು ದೊಡ್ಡವನಾಗಿದ್ದಾನೆ ಅವನು ಸೃಷ್ಟಿಕರ್ತ. ಮುಗಿಲಗಲ, ಮೇಲೆ ಕಾಣುವಂತ ಮುಗಿಲು ಅಷ್ಟಗಲ, ಮಿಗೆಯಗಲ. ಮುಗಿಲಿನ ಮ್ಯಾಲೆ ಇರುವಂತದ್ದು ಮಿಗೆ ಅಂತಾರೆ ಅದಕ್ಕೆ. ಅಲ್ಲಿರುವಂತ ಅದ್ಭುತಗಳ ಬಗ್ಗೆ ವಿಜ್ಞಾನಿಗಳು ನಿರಂತರವಾಗಿರುವಂತ ಸಂಶೋಧನೆಯೊಳಗಿದ್ದಾರೆ. ನೋಡಿ ಸರ್ವಜ್ಞ ಹೇಳ್ತಾನ, ನವಿಲಿನೊಳು ಚಿತ್ರ, ಗಗನದೊಳು ವಿಚಿತ್ರ. ಏನೆಲ್ಲ ವಿಚಿತ್ರಗಳದಾವಲ್ಲ, ಅದಕ್ಕೆ ತೊಲೆ ಇಲ್ಲ, ಜಂತೆ ಇಲ್ಲ, ಕಂಬ ಇಲ್ಲ, ಆಧಾರ ಇಲ್ಲ. ಭೂಮಿ ಕೆಳಗದ, ಆಕಾಶ ಮೇಲೆದ, ಮಧ್ಯಭಾಗದೊಳಗೆ ಸೃಷ್ಟಿಯ ಬಯಲು ಬ್ರಹ್ಮಾಂಡದ ಅದ್ಭುತವಾದ ಸೌಂದರ್ಯ ತುಂಬ್ಯದ. ಗಗನದೊಳು ವಿಚಿತ್ರವನು. ಇದನ್ನೆಲ್ಲ ಪತ್ರಿ ಪುಷ್ಪದೊಳು ವಿವಿಧ ವರ್ಣವನು ತುಂಬಿದವರಾರು ಸರ್ವಜ್ಞ. ಒಂದೊಂದು ಪತ್ರಿಗೆ ಒಂದೊಂದು ಆಕಾರ, ಅದಕ್ಕೊಂದೊಂದು ಬಣ್ಣ, ಅದಕ್ಕೊಂದೊಂದು ವಾಸನೆ. ಒಂದೊಂದು ಹೂವಿಗೆ ಒಂದೊಂದು ವಾಸನೆ, ಒಂದೊಂದು ಆಕಾರ, ಒಂದೊಂದು ಚಲುವು. ಮಲ್ಲಿಗೆ ಬೇರೆ, ಸಂಪಿಗೆ ಬೇರೆ, ಸೇವಂತಿಗೆ ಬೇರೆ, ಗುಲಾಬಿ ಬೇರೆ, ದಾಸವಾಳ ಬೇರೆ, ಕಣಗಿಲ ಬೇರೆ, ಒಂದೇ ಎರಡೇ. ಏನೆಲ್ಲ ಸೃಷ್ಟಿಯೊಳಗೆ ಹೂಗಳನ್ನು ಕಾಣ್ತೇವೆ, ಒಂದೊಂದು ರೂಪ, ಒಂದೊಂದು ಆಕಾರ, ಒಂದೊಂದು ಬಣ್ಣ, ಒಂದೊಂದು ವಾಸನೆ. ಒಂದೇ ಭೂಮಿಯೊಳಗೆ ಮನೆ ಮುಂದೆ ಇಲ್ಲೊಂದು ಗಿಡ ಹಾಕಿರಿ, ಅಲ್ಲೊಂದು ಗಿಡ ಹಾಕಿರಿ, ಒಂದೇ ಭೂಮಿಯನ್ನು ಬಳಸ್ಕೊಂಡದ, ಒಂದೇ ನೀರನ್ನು ಬಳಸ್ಕೊಂಡದ, ಒಂದೇ ಸೂರ್ಯನ ಕಿರಣಗಳು ಬಿದ್ದಾವ. ಒಂದೇ ರೀತಿಯ ಪ್ರೀತಿ ಅದರ ಮೇಲೆ ನಾವಿಟ್ಟು ಬೆಳೆಸೀವಿ ಅಂದರೂ ಕೂಡ ಅದು ತನ್ನ ಗುಣವನ್ನು ಬಿಡಂಗಿಲ್ಲ, ಇದು ತನ್ನ ಗುಣವನ್ನು ಬಿಡಂಗಿಲ್ಲ. ಇಷ್ಟು ವಿಚಿತ್ರ ಅಲ್ಲ ಈ ಸೃಷ್ಟಿ. ಬೇವಿನ ಬೀಜವನ್ನು ಬಿತ್ತಿ ಮಾವಿನ ಫಲವನ್ನು ಪಡ್ಕೊಳ್ಳಿಕ್ಕಾಗ್ತದೇನು ಈ ಜಗತ್ತಿನೊಳಗ? ಬೇವನ್ನು ಬಿತ್ತಿದ್ರೆ ಬೇವೇ ಸೃಷ್ಟಿ ಆಗ್ತದ, ಬೇವು ಬಿಟ್ಟು ಸೃಷ್ಟಿಯೊಳಗೆ ಮತ್ತೊಂದು ರೀತಿಯ ಪವಾಡ ಆಗೋದಿಲ್ಲ. ಬಹಳ ಜನ ಅದಾರ, ಇದನ್ನು ಹೋಗಿ ಅದನ್ನು ಮಾಡ್ತೀವಿ, ಅದನ್ನು ಹೋಗಿ ಇದನ್ನು ಮಾಡ್ತೀವಿ ಅಂತೇಳಿ, ಏನು ಮಾಡಲ್ಲ, ಎಲ್ಲ ಬುರ್ಬುಷೆ. ಜನರನ್ನ ಮೌಢ್ಯದೊಳಗೆ ತುಂಬಿ ವಂಚನೆ ಮಾಡುವ ಸಲುವಾಗಿ ಏನೇನೋ ಮಾಡ್ತಾರ, ಅವುಗಳಿಗೆ ಪವಾಡ ಅನ್ನಾಕ ಬರೋದಿಲ್ಲ, ಅವುಗಳಿಗೆ ಕೈ ಚಳಕ ಅಂತ ಕರೀತೀವಿ, ಕೈ ಚಳಕ ಅಂತ ಕರೀತೀವಿ. ವಿಚಾರ ಮಾಡುವಂತ ಮಾತು, ಸೃಷ್ಟಿ ಸಹಜವಾಗಿರುವಂತ ತನ್ನ ಲೀಲೆಯೊಳಗೆ ತಾನು ನಡೆದದು. ಆ ಪತ್ರಿ ಪುಷ್ಪ
ವಿವಿಧ ವರ್ಣ, ಒಂದೊಂದಕ್ಕೂ ಒಂದೊಂದು ವಾಸನೆ, ಏನು ಸುಗಂಧ, ಏನು ದ್ರವ್ಯಗಳು, ಎಷ್ಟು ಅದ್ಭುತ ಅಲ್ಲ ಈ ಸೃಷ್ಟಿ ನೋಡಿ. ಇದನ್ನೆಲ್ಲ ಹೇಳ್ತಾ ಇನ್ನೊಂದು ಅದ್ಭುತ ಮಾತನ್ನು ಹೇಳ್ತಾನೆ ಸರ್ವಜ್ಞ, ಹಿಡಿ ಹಣ್ಣು ಕುಂಬಳಕ್ಕೆ, ಮಿಡಿ ಹಣ್ಣು ಆಲಕ್ಕೆ, ಅಡೀ ನೆಳಲಿಪ್ಪ ಪಾಂಥತಾ ಕೆಡದಂತೆ ಮೃಡನು ಮಾಡಿಯನು ಸರ್ವಜ್ಞ.